ಕರ್ನಾಟಕ ಎಲ್ಲಕ್ಕಿಂತ ದೊಡ್ಡ ಸ್ಟ್ಯಾಚು ಬಸವೇಶ್ವರ ಸ್ಟ್ಯಾಚು ಗದಗದಾಗ ಅದಿದೆ. ಇವಾಗ ನಾವು ಅಲ್ಲೇ ನೋಡಕದ್ವಿ. ನೋಡ್ರಿ ಝೂಮ್ ಮಾಡಿ ತೋರಿಸ್ತೀನಿ ಸ್ವಲ್ಪ. ಇಲ್ಲಿ ಲಡ್ಡು ಮುತ್ತನ ಸ್ಟ್ಯಾಚು ನೋಡ್ರಿ, ಫುಲ್ ಟ್ರೆಂಡಿಂಗ್ ನಡೆದಿದೆ ಇವಾಗ. ಲಡ್ಡು ಮುತ್ತನ ಸಾಂಗ್ ರೀ, ಇವ್ರು ಯಾರು ಸ್ವಾಮೀಜಿ ನೋಡ್ರಿ. ಕೋಲಾರ ಮಾಸ್ತ್ರ ತಗೊಂಡ್ವಿ. ಈಗ ಅಣ್ಣನವ್ರು ಸಕ್ಕರೆ ತರ ನಾವಿರೋದು ಕೋಲಾರ ಡ್ಯಾಮ್ ಮೇಲ. ಇದು ನೀರ್ ಎಲ್ಲಿಂದ ಬರ್ತದೆ ಅಂದ್ರೆ ನಮ್ಮ ರಾಯಚೂರ್ ಮೇಲೆ ಕೃಷ್ಣಾ, ನಮ್ ಕೃಷ್ಣಾ ನದಿ ನೀರ್ ಇಲ್ಲಿ ಬಂದ್ ಸೇರ್ತದೆ ನೋಡ್ರಿ. ಕೋಲಾರ ಫುಲ್ ಫುಲ್ ತುಂಬಿದೆ ಡ್ಯಾಮ್, ಫುಲ್ ನೀರ್ ಕಂಬ ನೋಡ್ರಿ. ಅಷ್ಟು ಡೇಂಜರ್ ಇವಾಗ ಬಿಜಾಪುರ ಅಂತ ಬಿಡಾಗತ್ತೀನಿ. ನಿನ್ನ ಅಣ್ಣನವ್ರು ಡ್ರಾಪ್ ಮಾಡಕ್ ಬಂದಾರ ಅಣ್ಣನಾದ ಇವತ್ತು. ಇಲ್ಲಿಂದ ಗದಗೊಂದು, ಇಲ್ಲಿಂದ ಗದಗೊಂದು 180-200 kilometers ಆ ಕಡೆ ಈ ಕಡೆ ತಿರುಗಾಡಿದ್ರೆ. ಇಲ್ಲಿಂದ ನನಗೆ ಹೋಗಾಕ ಕಮ್ಸೆ ಕಮ್ ಒಂದು 8 hours ಆಗ್ತದೆ ಲಿಫ್ಟ್ ಕೆಳಗಂತ. ಇವಾಗ ಅಣ್ಣನವರು ಬೈಪಾಸ್ ತಗ ಡ್ರಾಪ್ ಮಾಡಕತ್ತಾರ, ಅಲ್ಲಿಂದ ಲಿಫ್ಟ್ ಕೆಳಗಂತವು ಅಲ್ಲಿಂದ. ಇಲ್ಲಿ ಆಯುತ್ತಕ್ ಅಣ್ಣನವ್ರು ಇದ್ದಾರೆ, ಅಣ್ಣನವ್ರು ಇಲ್ಲಿ ತಗ ಡ್ರಾಪ್ ಮಾಡಿದ್ರೆ ಹೋಗೋಣ ಸರ್. ಅಣ್ಣನವ್ರು ಬಿಟ್ಟರೆ ಹೋಗೋಣ್ರಿ. ಹಾಂ ಬಾ ಸಲ ಇಕ್ಕೆ ಅಣ್ಣ ಇಲ್ಲಿ ತಗ ಬಿಟ್ಟದ ನಮ್ಮ ಅಣ್ಣ. ಇವಾಗ ಇಲ್ಲಿಂದ ನಾವು ಗದಗಿಗೆ ಹೊಂಟಿವಿ. ಗದಗ ಇಲ್ಲಿಂದ ಇರ್ಬೋದು ಒಂದು 180 kilometers. ಇಲ್ಲಿಂದ ಲೆಫ್ಟ್ ಸ್ಟಾರ್ಟ್ ಬಿಜಾಪುರ ನಿಂತೀವಿ, ಜಸ್ಟ್ ಬಿಟ್ಟಿವಿ ಲೆಫ್ಟ್ ಕೇಳ್ಕೊಂತ ಹೋಗೋಣ. ಹೇಳ್ರಿ ಇದು ಯಾವ ಲಿಫ್ಟ್ ಸಿಗ್ತಾ ಇಲ್ಲಿ ನೋಡಮ್ ಸ್ಟಾರ್ಟಿಂಗ್ ಏನೇನು ದೊಡ್ಡದ ಲಿಫ್ಟ್ ಕೇಳಕತ್ತೆ. ಲಿಫ್ಟ್ ಸಿಕ್ಕರೆ ಚಲೋ ಆಗ್ತದೆ. ಲಿಫ್ಟ್ ಸಿಕ್ಕಿತ್ತು ಇಲ್ಲಿ ತಗೋ ಬಂದ್ವಿ. ಇಲ್ಲಿ ನಮ್ಗೆ ಯಾವುದಾದ್ರು ಗಾಡಿ ಸಿಕ್ತಿದೆ ನೋಡೋಣ ಲಿಫ್ಟ್ ಕೇಳಕತ್ತಿ. ಈ ರೋಡಿಗೆ ಭಾಳಷ್ಟು ಗಾಡಿ ತಿರುಗಾಡೋದು ಭಾಳಷ್ಟು ಕಮ್ಮಿ ಅಂತ. ಈ ಗಾಡಿ ಭಾಳಷ್ಟು ಅಂತಂದರೆ ಗಾಡಿ ಹೊಂಟದ್ಕ ಈ ಕಡೆ ಭಾಳಷ್ಟು ಗಾಡಿ ತಿರುಗಾಡೋದಂತ ಹೇಳಿದ್ರು ಭಾಳ ಜನ. ಇವಾಗ ಈ ಕಡೆ ಬಿಜಾಪುರ ಸೈಡ್ ಅಂತಂದರೆ ಅಂಗ್ರಣ್ಣು ಮತ್ತು ಕಬ್ಬು ಜಾಸ್ತಿ ಬೆಳೀತಾರೆ ಈ ಕಡೆ ಭಾಳಷ್ಟು. ಅವೇ ಹಿಂದೆ ಕಾಣುತ್ತೆ ನೋಡ್ರಿ ಈಗ ಅಂಗೂರು ಗಿಡ ತೋಟನೇ ಅದು ಪೂರ ಅಂಗೂರು. ಇವಾಗ ಲಿಫ್ಟ್ ಸಿಕ್ಕದ ಅಣ್ಣನವ್ರು ಹುಬ್ಳಿ ತಗೊಂಡ್ರ ಅಂತ ನಾವು ಗದಗಿ ಹೊಂಟಿವಿ. ಥ್ಯಾಂಕ್ ಯು ಅಣ್ಣ ಲಿಫ್ಟ್ ಕೊಟ್ಟಿ ಸಲಕ್ಕ. ಆಲ್ ಕರ್ನಾಟಕ ಪೂರ ಟ್ರಾವೆಲಿಂಗ್ ಮಾಡಕೈತೆ ನಾನು ಲಿಫ್ಟ್ ಕೇಳ್ಕಂತ. ಯಾವ ಹಿಂದೂ ಫೇಮಸ್ ಟೆಂಪಲ್ಗಳು ಎಲ್ಲಷ್ಟು ವಿಸಿಟ್ ಮಾಡಕೈತೆ. ಥ್ಯಾಂಕ್ ಯು ಅಣ್ಣ. ಏನೋ ಮಾಡೋ ಎಲ್ಲರು ಫೇಮಸ್ ಮೊಸರು ತಗೊಂಡಾರ ಒಳಗೆ. ಇವಾಗ ಮೊಸರ್ಗ ತಗೊಂಡ್ಬೇಕು ತೆಗೆಮ್ ಉಲ್ಲಾರ್ ಮೊಸರ್ಗ ತಗೊಂಡ್ವಿ. ಈಗ ಅಣ್ಣನವ್ರು ಸಕ್ಕರೆ ತರ ಸಕ್ರಿ ಹೆಗ್ ನೋಡಮ್ಮ ಪುರ ಗಟ್ಟಿ ಗಟ್ಟಿಯಾರೈತ ಕೋಲಾರ ಮೊಸರು. ಕೋಲಾರ ಮೊಸರು ಪುರ ಗಟ್ಟಿ ಅದ ನೋಡ್ರಿ ಈಗ. ಓಹೋ ತೀನ ನೋಡಿ ಸಕ್ರಿ ಹಾಕಿ ಸಕ್ರಿ ಹಾಕಿ ಸಕ್ರಿ ಈಗ ತಿನ್ ನೋಡಮ್ಮ. ನಾವಿರೋದು ಕೋಲಾರ ಡ್ಯಾಮ್ ಮೇಲ. ಇದು ನೀರ್ ಎಲ್ಲಿಂದ ಬರ್ತದೆ ಅಂದ್ರೆ ನಮ್ಮ ರಾಯಚೂರ್ ಮೇಲೆ ಕೃಷ್ಣಾ, ನಮ್ ಕೃಷ್ಣಾ ನದಿ ನೀರ್ ಇಲ್ಲಿ ಬಂದ್ ಸೇರ್ತದೆ ನೋಡ್ರಿ ಕೋಲಾರಿ. ಫುಲ್ ಫುಲ್ ತುಂಬಿದೆ ಡ್ಯಾಮ್, ಫುಲ್ ನೀರ್ ಕಂಬ ಎಂಬ ಎಲ್ಲ ಮುಳುಗೋಗ್ಬಿಟ್ಟದ ಪೂರ ಫುಲ್. ಇದು ಫುಲ್ ಎಷ್ಟು ಇದು ನೀರ್ ಯಾವಾಗ ಹಿಂಗೆ ಇರ್ತಾನೆ ಇಷ್ಟೇ ಪೂರ ಜಾಸ್ತಿ. ನಾವ್ ಇದಾಗ ವ್ಯೂ ನೋಡ್ಕೊಂಡ್ ಮಸ್ತ್ ತಿನ್ನಕತ್ತಿ. ನೀವು ತಿನ್ರಿ ಚಪ್ಪಾಳೆ ತಿನ್ನಿಸ್ತೀನಿ ಎಲ್ಲರಿಗೆ. ನಾವು ಬಂದಿವಿ ನಾನು ಮತ್ತೆ ಅಣ್ಣ, ಅಣ್ಣನ ಗಾಡಿನ ತಿಳಿದಾರ. ಇವಾಗ ನಾವಿರೋದು ಲಡ್ಡು ಮುತ್ತ ನೋಡ್ರಿ ಈಗ ಲಡ್ಡು ಮುತ್ತಿನ ಗುಡಿ ಮುಂದ ಒಳಗ. ಅಣ್ಣ ಅಂದ್ರೆ ನನಗೂ ಗೊತ್ತಿಲ್ಲ ಲಡ್ಡು ಮುತ್ತಿನ ಇಲ್ಲದ ಅಣ್ಣ ಅಂತಂದ್ರೆ ಅದಕ್ಕೆ ಇಲ್ಲಿ ಒಳಗ ಬಂದಿವಿ ನೋಡ್ರಿ ಒಳಗ. ಒಳಗೆ ಬಂದಿವಿ ಲಡ್ಡು ಮುತ್ತ ನೋಡಿದ್ರೆ ಸ್ಟ್ಯಾಚು ಒಳಗ ಅಲ್ಲಿ ಕುಂತಾರ ಅವ್ರು. ಇವಾಗ ಹಿಂಗೆ ಹೋಗ್ಬೇಕು ಈ ಕಡೆ ನಿಂತ ಆಗ್ಯಾರಮ್ಮ. ಇಲ್ಲಿ ಲಡ್ಡು ಮುತ್ತನ ಸ್ಟ್ಯಾಚು ನೋಡ್ರಿ, ಫುಲ್ ಟ್ರೆಂಡಿಂಗ್ ನಡೆದಿದೆ ಇವಾಗ. ಲಡ್ಡು ಮುತ್ತನ ಸಾಂಗ್ ರೀ, ಇವ್ರು ಯಾರು ಸ್ವಾಮೀಜಿನವ್ರು. ಲಡ್ಡು ಮುತ್ತನವ್ರ ಬಗ್ಗೆ ಪೂರ ಡೀಟೇಲ್ಸ್ ಕೇಳಕತ್ತಿ ಹೇಳ್ರಿ. ಇವಾಗ ಏನಪ್ಪ ಯಾರು ದುಬ್ಬ ಚಾಪುಸರ್ ಉದ್ದಾರ ಆಗ್ಯಾರ, ಚೀಲ ತಡ್ ಕೊಡ್ತಾರು ಉದ್ದಾರ ಆಗ್ಯಾರ, ಯಾರು ಬುತ್ತಿ ಬಿಚ್ಚಿ ಹೋಗೋದಲ್ಲ ಅದನ್ನ ಹಾಕೊಂಡೋಗ್ರ ಅವರು ಉದ್ದಾರ ಆಗ್ಯಾರ. ಏನಪ್ಪ ಯಾರು ಅಂಗಡಿ ಹೋಗ್ಕೊಂಡು ಅರ್ಥ ಕಳ್ತಾ ಅರ್ಥ ಸುತ್ತಿದ್ರು ತಿಂದಿಲ್ಲ ಉಂದಿಲ್ಲ ಗಟಾರದ ನೀರು ಕೊಡ್ತಾರ. ಗಟಾರದಾಗ ನೀರು ಕೊಡ್ತಾರ ಲಡ್ಡು ಮುತ್ತ ಸ್ವಾಮೀಜಿ ಅವರು ಗಟಾರದಾಗಿ ನೀರು ಕೊಡ್ತಾರ ಅಂತ ಕಟ್ಟರದಾಗಿಂದ. ಅರೆ ರೀ
ಫುಲ್ ಪವರ್ಫುಲ್ ಅಂದ್ರ ಅವರು ಬಹಳ ಜನ ಉದ್ಧಾರ ಆಗ್ಯಾರ ಮುತ್ತನವ್ರ ಬಗ್ಗೆ ಡೀಟೇಲ್ಸ್ ಹೇಳಿದ ತಾತನವ್ರು ಥ್ಯಾಂಕ್ ಯು ರೀ ಮುತ್ತನವ್ರ ದರ್ಶನ ತಗೊಂಡಿವಿ ಇಲ್ಲಿಂದ ಹೋಗೋಂಟಿವಿ ಹೋಗೋಣ ಬಿಜಾಪುರ ಪೂರಾ ನೆರಗುಂಟ ಬಿಟ್ರೆ ನನ್ನ ಗದಗ ಇಲ್ಲಿಂದ 50 ಕಿಲೋಮೀಟರ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆಲ್ ದಿ ಬೆಸ್ಟ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಜೈ ಶ್ರೀರಾಮ್ ಸಿಕ್ತೀನಿ ಅಣ್ಣ ಮತ್ತೆ ಥ್ಯಾಂಕ್ ಯು ಹೋಗಿ ಇಲ್ಲಿ ಇಳಿದೀವಿ ನೆರಗುಂದಾಗ ಇಲ್ಲಿಂದ ಗದಗು 50 ಕಿಲೋಮೀಟರ್ ಆದಷ್ಟು ಯಾವುದೋ ಡ್ರಾಪ್ ಸಿಕ್ತದೆ ನೋಡೋಣ ಕೇಳಮ್ ಗದಗ ತಕ್ಕ ಯಾವ್ದು ಸಿಕ್ಕರೆ ಚಲೋ ಗದಗ ತಕ್ಕ ಬಾ ಗದಗ ತಕ್ಕ ಕಾಂತಕ್ಕೆ ಜಾರೇ ಬಾ थैंक यू सो मच भाई ऑल कर्नाटक पूरा कर्नाटक ट्रैवलिंग करो पूरा कर्नाटक ट्रैवलिंग करो तब इन इपत् किलोमीटर अदा गाड़ी वाला कुछ डकन सिटी कड़कान कड़कान कुंते तीन हेंग नोड्री वाटर बॉटल डकन पूरा कड़दे 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 टाइम पास आगे कदा गाड़ी ओपन कुछ आरोपी ना ಹೊಂಟಿವಿ ಗದಗ ಶ್ರೀ ತ್ರಿಗುದೇಶ್ವರ ಸ್ವಾಮಿ ಟೆಂಪಲ್ ಗದಗ ಹೋಗಾಮ ತೋರಿಸ್ತೀನಿ ತ್ರಿಗುದೇಶ್ವರ ಗುಡಿಗೆ ಬಂದಿವಿ ನೋಡ್ರಿ ಪುರಾತನ ಕಾಲದ ಪೂರಾ ಇದು ಗೂಗಲ್ ದಾಗ ಬಾರಿ ಹೇಳ್ತಾ ನೋಡ್ರಿ ಹಳೆ ಹಳೆ ಪೂರಾ ಹಳೆ ಕಾಲದ ಇಷ್ಟೆಲ್ಲ ಮಸ್ತ್ ಅದ ಮುಂದಿನ ತೋರಿಸಿ ನಿಮ್ಗೆ ಆಸೆ ಕೊಪ್ಪಳ ಫೇಮಸ್ ಗುಡಿ ಗದಗಿಂದ ಅಲ್ಲಿ ನೋಡ್ರಿ ಅಷ್ಟು ಡೇಂಜರ್ ಕೆತ್ತಾರ ಗುಡಿ ಒಳಗೆ ಪೂರಾ ಪೂರಾ ಕತ್ತಲು ಕತ್ತಲು ನೋಡ್ರಿ ಕಾಣಿಸದ ಇದೆ ಲೈಟ್ ಬಿ ಇಲ್ಲ ಟೈಮ್ದಾಗ ಇಷ್ಟು ಚಲೋ ಕತ್ತಾರ ನೋಡ್ರಿ ಇವಾಗ ಅಷ್ಟು ಸ್ಮೂತ್ ಅಷ್ಟು ಇದು ಚಲೋ ಮಸ್ತ್ ಅಂತಾರ ಒಳಗಡೆ ಆ ಸೈಡ್ ಬಿ ತೋರಿಸಿದೆ ನಿಮ್ಗೆ ಇದಿರೋದು ಗದಗದಾಗ ಟೆಂಪಲ್ ಇಷ್ಟೆಲ್ಲ ಮಸ್ತ್ ನೋಡ್ರಿ ಇಲ್ಲೊಂದು ಬಾವಿ ಇತ್ತದ ಮುಚ್ಚಾಕಿ ಬಿಟ್ರೆ ಇದು ಪೂರಾ ಮುಚ್ಚಾರ ಇವಾಗ ನಾವು ಆ ಸೈಡ್ ನಿಂತು ಪೂರಾ ರೌಂಡಿಂಗ್ ಹೊಡಿ ಪೂರಾ ಹಳೆ ಪುರಾತನ ಕಾಲದೆಲ್ಲ ಇವೆಲ್ಲ ಇವಾಗ ಟೈಮ್ 5:30 ಇದೆ ಇವಾಗ ಊಟ ಮಾಡೋದು ಇವಾಗ ಊಟ ತಗೊಂಡಿವಿ ಊಟ ಮಾಡಮ್ಮ ಅಷ್ಟು ಭಾಳ ಇದೆ ಊಟ ಮಾಡಿ ಊಟ ಮಾಡಿ ಬಂದಿವಿ ಅಣ್ಣಗೆಲ್ಲರು ನೋಡಿರ್ಬೇಕು ನೀವು ರೀಲ್ಸ್ದಾಗ ಅಣ್ಣನ ಫುಲ್ ಗೆಚ್ಚಿ ಗೆಚ್ಚಿ ರೀಲ್ಸ್ ಅಣ್ಣ ರೀಲ್ಸ್ ಅಣ್ಣಗೆ ನೋಡಿ ನಾನೇ ಶಾಕ್ ಆಗಿನಿ ಯಾಕಂದ್ರೆ ಅಣ್ಣಗೆ ನಾನು ಅದೇ ವಿಡಿಯೋದಾಗ ನೋಡಿದೆ ರಿಯಲ್ ಆಗಿ ಇವತ್ತು ನೋಡಿ ಅಣ್ಣಗೆ ಇವಾಗ ಹೊಂಟಿವಿ ಐ ಜಾಗ ಏನು ಅಣ್ಣ ಖುಷಿ ಸರ್ ಬಸವೇಶ್ವರ ಮೂರ್ತಿ ದೊಡ್ಡ ಸ್ಟ್ಯಾಚು ಅದ ಎಲ್ಲ ರೀಲ್ದಾಗ ನೋಡಿರ್ಬೋದು ಇವಾಗ ತೋರಿಸ್ತೀನಿ ನೋಡ್ರಿ ಅವ್ರು ಸ್ಟ್ಯಾಚು ನೋಡೋಕೆ ಟಿಕೆಟ್ ಅದ ಒಬ್ಬರಿಗೆ 20 ರೂಪಾಯಿ ನೋಡ್ರಿ ಮುಂದಿಂದ ಕಾಣ್ತದೆ ಚಲೋ ಮಸ್ತ್ ಅಂತಾರ ಇಲ್ಲಿಂದ ಅಷ್ಟೊಂದು ಚಲೋ ಕಾಣದ ಇದೆ ಸ್ವಲ್ಪ ಬಾಜು ಹೋಗಮ್ ಸ್ಟ್ಯಾಚು ಬಾರೇ ಅಣ್ಣ ನೋಡ್ಬೇಕು ಅನಿಸ್ತದೆ ಒಂಥರ ಮಸ್ತ್ ಅಲ್ಲಿ ತೋರಿಸ್ತೀನಿ ಕರ್ನಾಟಕ ಎಲ್ಲಸ್ಕಿಂತ ದೊಡ್ಡ ಸ್ಟ್ಯಾಚು ಬಸವೇಶ್ವರ ಸ್ಟ್ಯಾಚು ಗದಗದಾಗ ಅದಿದೆ ಇವಾಗ ನಾವು ಅಲ್ಲೇ ನೋಡಕ್ಕೆ ನೋಡ್ರಿ ಝೂಮ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಭಾಳಷ್ಟು ಐಟದ ಸ್ಟ್ಯಾಚು ಕಾಲು ನೋಡ್ರಿ ಆ ಕಾಲು ನಮ್ಗಿಂತ ದೊಡ್ಡದು ಅದು ಕಾಲು ಬರೀ ಒಂದು ಬೋಳು ಅಲ್ಲಿ ಮ್ಯಾಗ್ ಜೇನು ಹುಳ ಅದ ಕಾಣವಲ್ದು ಕತ್ತಲ್ದಾಗ ನಿನ್ನಿಂದ ಮಸ್ತ್ ಕಾಣುತ್ತೆ ಎಲ್ಲಿಂದ ಪೂರ ಗದಗ ಕಾಣುತ್ತೆ ನೋಡ್ರಿ ಇದ್ರ ಮ್ಯಾಗ ಏರಿದ್ರೆ ಪೂರ ಅರ್ಧ ಗದಗೇ ಕಾಣುತ್ತೆ ಹಾಂ ಪೂರ ಕಾಣುತ್ತೆ ಹಿಂದಗಡೆ ಅದ್ರ ಸಪೋರ್ಟ್ ಸಲಕ್ ಮಾಡ್ಯಾರ ಇದೆ ಚಟ್ನಿನ ಹತ್ತಿರದು ಕರ್ನಾಟಕ ದೊಡ್ಡದಾಗ ಕರ್ನಾಟಕದಾಗ ಎಲ್ಲಕ್ಕಿಂತ ದೊಡ್ಡದಂತಿದೆ ಅಂತಾರ
ಇರ್ಬೋದ ಕಾಣಕ್ ಭೀ ಇಷ್ಟ ಹೈಟ್ ಅದ ಅಷ್ಟು ದೊಡ್ಡದದ ಇದ್ಯಾದ ಅವನು ದೊಡ್ಡದ ಅಂದ್ರೆ ಅಣ್ಣನ ಕತೆಗೆ ಅಣ್ಣಗೆ ನೋಡ್ರಿ ಇಲ್ಲಿಂತ ಕುಂತ್ರ ಎಷ್ಟು ಮಸ್ತ್ ಕಾಣಕತ್ತದ ಪೂರ ಜಬರ್ದಸ್ತ್ ಕಾಣಕತ್ತದ ಸೂರ್ಯ ಇದ ಕಡೆ ಇರ್ತೈತಿ ಅಲ್ಲಿ ಮ್ಯಾಗ ಇರ್ತೈತಿ ಭಾರಿ ಕಾಣ್ತೈತಿ ಸೂರ್ಯ ಹಿಡ್ದಂಗೆ ಅನಿಸ್ತೈತಿ ಅಣ್ಣ ಇತ್ತಂದ್ರೆ ಮಸ್ತ್ ಕಾಣ್ತೈತಿ ಗದಗ ನಿಂತ ನಮ್ಗೆ ಒಂದು ಲಿಫ್ಟ್ ಸಿಕ್ಕಿತ್ತು ಅಣ್ಣನವ್ರು ಕಾರ್ದಾಗ ಕರ್ಕೊಂಬಂದಾರ ಅಣ್ಣನ ತೋರಿಸ್ತಾರೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣನ ಫೇಸ್ ಕಟ್ ಪೂರ ಮುಂದಿನ ತೋರಿಸ್ತೀನಿ ಇಳಿಯೋಣ ಯಾಕಂದ್ರೆ ಡ್ರೈವಿಂಗ್ ಮಾಡಕತ್ತಾರ ಬಾಬರಿ ಇವ್ ಟಾರ್ಚ್ ಅದಲ್ಲ ಫೇಸ್ ಮೇಲೆ ಹೊಡೆಯಕತ್ತದ ಯಾಕಂತಂದ್ರೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಬ್ಲಾಕ್ ಮಾಡ್ತೀವಲ್ಲ ಅದ್ರ ಸಲಕ್ಕೆ ಹೊರಗೆ ಹೋಗಿ ಅಣ್ಣಗೆ ಮಾತಾಡಿಸ್ತೀನಿ ನೋಡ್ರಿ ನೀವು ಹುಬ್ಳಿದಾಗಿದ್ದು ಇವಾಗ ಅಣ್ಣನ ಜೊತೆ ಇವಾಗ ಕಾಣಿಸ್ ನೋಡ್ರಿ ಅಣ್ಣ ಇಲ್ಲಿಂದ ನಾ ಅಣ್ಣ ಇವಾಗ ನನಗೆ ಇಲ್ಲಿ ಇಲ್ಲಿ ಇಳಿಯೋಣ ಇಲ್ಲಿಂದ ಚಿಗ್ರಿ ಬಸ್ ಸೇರಿಸ್ತಾರೆ ಇಲ್ಲಿಂದ ನಾ ಧಾರವಾಡ ಹೋಗೋದು ಧಾರವಾಡದಿಂದ ಟೋಲ್ ನಾಕ್ ಹೋಗೋದಲ್ಲ ಅಲ್ಲಿ ತಕ್ಕ ಟಿಕೆಟ್ ತೆಗೆದು ಕೇಸಿ ನನಗೂ ಗೊತ್ತಿಲ್ಲ ಹುಬ್ಳಿ ಬಗ್ಗೆ ಅದಕ್ಕೆ ಅಣ್ಣನ ಇವಾಗೆಲ್ಲ ನೋಡ್ತಾರೆ ನಮ್ಗೆ ಎಲ್ಲ ಬಿಡೋದಾಗ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಮ್ಮ ಅಣ್ಣಂದ ಆಂಬುಲೆನ್ಸ್ ಸರ್ವಿಸಿಂಗ್ ಅದ ಯಾರಿಗೆ ಎಮರ್ಜೆನ್ಸಿ ಇದ್ದಾಗ ಬೇಕಿದ್ರೆ ನೋಡ್ರಿ ಆ ಕಾರ್ಡದ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ಅಣ್ಣನ ಧಾರವಾಡದಾಗ ಇರ್ತದೆ ಆದಷ್ಟು ಬೇಕಿದ್ದವ್ರಿಗೆ ಯಾರ್ಯಾರು ಬೇಕು ನೋಡ್ರಿ ಎಸ್ ಡಿ ಎಮ್ ಹಾಸ್ಪಿಟಲ್ ಅಣ್ಣನವ್ರದ್ದು ಆಂಬುಲೆನ್ಸ್ ಅದು ಸ್ವಂತಲ್ಲೆ ಇವಾಗ ಚಿಗ್ರಿ ಬಸ್ ಅಂತ ಹೇಳಿದ್ವಿ ಇಲ್ಲಿ ಆಟೋ ಸ್ಟ್ಯಾಂಡಿಗೆ ಹೊಂಟಿವಿ ನಮ್ಮ ತಮ್ಮ ವಿನಿ ಬರಕತ್ತಾನ ಹುಬ್ಳಿ ಒಳಗಿದ್ದೀನಿ ನಾವು ಹುಬ್ಳಿ ಧಾರವಾಡ ಒಳಗೆ